ಲಿವರ್ ಹಾಳಾಗೋದು ಹೆಂಗ್ ಗೊತ್ತಾಗುತ್ತೆ, ಅದಕ್ಕೆ ಏನ್ ಲಕ್ಷಣಗಳಿರುತ್ತೆ? ಊಟನ ರಕ್ತ ಮಾಡಕ್ಕೆ ಮಾಡಿರೋ ರಕ್ತ ಅಂದ್ರೆ ಅಬ್ಸರ್ವ್ ಮಾಡ್ಕೊಂಡು ರಕ್ತ ಪ್ರೊಡ್ಯೂಸ್ ಮಾಡಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಸ್ಥಿ ಮಜ್ಜೆಯಿಂದ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಒಂದು ರೋಲ್ ಪ್ಲೇ ಆದ್ರೆ ಒಂದು ದೊಡ್ಡ ಆರ್ಗನ್ ಅಂತ ಇರೋದು ಲಿವರ್. ಸೊ ನಿಮ್ಗೆ ಲಿವರ್ ಅಲ್ಲಿ ನೀವು ಟೀ ಕುಡಿದು ರೂಢಿ ಮಾಡಿಸ್ತಾ ಇದ್ದೀರಿ ತುಂಬಾ ಅಂತಂದ್ರೆ ನಿಮಗೆ ಹೊಟ್ಟೆ ಹಸಿವೆ ಆಗಲ್ಲ ಸರ್. ಇಚ್ಚಿ ಸ್ಕಿನ್ನು ಯಾವಾಗ ನೋಡಿದ್ರು ಕೆರಿತಾ ಇರ್ತಾರೆ ಕೆಲವರು, ಏನು ಆರೋಗ್ಯ ಎಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಈ ಇಚ್ಚಿ ಸ್ಕಿನ್ ಇರೋರು ಸಿಂಪಲ್ ಆಗಿ ಟೀ ಕುಡಿಯೋದು ಬಿಟ್ಟರೆ ಸಾಕು, ಒಂದು ವಾರ 15 ದಿವಸದಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಕಣ್ಣು ಹಾಳಾಗೋದು ಗೊತ್ತಾಗುತ್ತೆ, ಚರ್ಮ ಹಾಳಾಗೋದು ಗೊತ್ತಾಗುತ್ತೆ, ಹೊಟ್ಟೆ ಉಬ್ಬಸ ಬರುತ್ತೆ, ಯಾವಾಗ ನೋಡಿದ್ರು ಸುಸ್ತು, ಟಯರ್ಡ್, ಅವ್ರಿಗೆ ಲವಲವಿಕೆ ಇರೋದಿಲ್ಲ, ಆಮೇಲೆ ಅವ್ರು ಈಸಿಯಾಗಿ ವಾಮಿಟ್ ಮಾಡ್ತಾರೆ. ಸೊ ಈಗ ಲಿವರ್ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊಲ್ಯೂಷನ್ ಏನು ಅಂತಂದ್ರೆ 100% ಡೀಪ್ ಫ್ರೈಡ್ ಐಟಮ್ಸ್ ನ ಸ್ಟಾಪ್ ಮಾಡ್ಬೇಕು. 99% ಭಾಗ ಕರಿಯೋದೆಲ್ಲ ರಿಫೈನ್ಡ್ ಆಯಿಲ್, ರಿಫೈನ್ಡ್ ಆಯಿಲ್ ಅಂತಂದ್ರೆ ಪ್ಯಾರಾಫಿನ್ ಆಯಿಲ್. ಹಿಂಗ್ ಚಾಕು ತಗೊಂಡು ಎತ್ತೆ ತಾಕಿ ಸುಡ್ತಿರ್ತಾರೆ ಸರ್, ಈ ವಡಾಪಾವು ಅಷ್ಟು ಬೆಣ್ಣೆ ಹೆಂಗ್ ಕೊಡಕ್ ಸಾಧ್ಯ? ಕಾಮನ್ ಸೆನ್ಸ್ ಇಲ್ವಾ? ತಿನ್ನೋರ್ಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ಕಳಕಳಿಯಲ್ಲಿ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನು ಪ್ರತಿದಿನ ವಿತರಿಸ್ತಾ ಇದ್ದೀವಿ. ಸೊ ನನ್ನ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಜನರಿಗೆ ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ನೋಡಿ ಗೊತ್ತಾಗಿರ್ಬೋದು, ಎಲ್ಲ ಕಾಯಿಲೆಗಳಿಗೂ ಅತಿ ಹೆಚ್ಚು ಮೂಲವಾಗಿರೋದು ನಮ್ಮ ಲಿವರ್. ಅದು ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಒಂದೊಂದು ಕಾಯಿಲೆ ಗೆಳ್ಕೊಳ್ತಾ ಹೋಗುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಅದು ಹಾಳಾಗ್ತಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ, ಏನು ಲಕ್ಷಣಗಳಿರುತ್ತೆ ಅನ್ನೋದೇ ಇವತ್ತಿನ ಒಂದು ಕಾರ್ಯಕ್ರಮದ ಟಾಪಿಕ್ ಆಗಿದೆ. ಸೊ ಬನ್ನಿ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈಗಾಗಲೇ ಸುಮಾರು ಬಗೆಯಲ್ಲಿ ಹೇಳಿದ್ವಿ, ಲಿವರ್ ಪ್ರಾಬ್ಲಮ್ ಆಗುತ್ತೆ, ಸರಿ ಮಾಡ್ಕೊಳ್ಳಿ, ಲಿವರ್ ಸರಿ ಹಾಳಾದರೆ ಬೇಗ ರಿಕವರಿ ಆಗುವಂಥ ಚಾನ್ಸಸ್ ಇರುತ್ತೆ, ಅದನ್ನು ರಿಕವರಿ ಮಾಡ್ಕೋಬೇಕು ಅಂತ. ಆದರೆ ಸುಮಾರು ಜನರಿಗೆ ಈಗ ಒಂದು ಪ್ರಶ್ನೆ, ಲಿವರ್ ಹಾಳಾಗೋದು ಹೆಂಗೆ ಗೊತ್ತಾಗುತ್ತೆ, ಅದಕ್ಕೆ ಏನು ಲಕ್ಷಣಗಳಿರುತ್ತೆ? ಸೊ ಅದನ್ನು ಒಮ್ಮೆ ವಿನಯ್ ಡಾಕ್ಟರ್ ಹತ್ರ ಮಾತಾಡಿ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಅದೇ ಪ್ರಶ್ನೆಯನ್ನು ಎತ್ಕೊಂಡು ತಗೊಂಡು ಬಂದಿದ್ದೀನಿ. ಈ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಿಮ್ಮವರಿಗೂ ಈ ಕಾರ್ಯಕ್ರಮ ತಲುಪಿಸಿ, ಜೊತೆಗೆ ನಮ್ಮೊಂದು ವಾಹಿನಿಯನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಬಹುದು. ಸೊ ಹಾಗಾಗಿ ಈಗ ನೇರವಾಗಿ ಆ ಪ್ರಶ್ನೆಯನ್ನು ಡಾಕ್ಟರ್ಗೆ ಇಡ್ತಾ ಇದ್ದೀನಿ. ಡಾಕ್ಟ್ರೆ, ಏನು ಹೇಳ್ತೀರಾ ಈ ಒಂದು ಪ್ರಶ್ನೆ ಬಗ್ಗೆ? ಓಕೆ, ಒಂದು ಬ್ಯೂಟಿಫುಲ್ ಕ್ವೆಶನ್ ಸರ್. ಸೊ ಬ್ಯೂಟಿಫುಲ್ ಕ್ವೆಶನ್, ಮತ್ತೆ ಇದೊಂದು ಕಾಮನ್ ಮಾಸ್ ಅಲ್ಲಿ ಅಪೀಲ್ ಆಗ ಅಂತ ಕ್ವೆಶನ್ಸ್. ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ ಲಿವರ್ ಕ್ಲೀನ್ ಮಾಡ್ಕೊಳ್ಳೋದು ಹೆಂಗೆ ಏನು ಎಲ್ಲ ಒಂದ್ಸರಿ ಡಿಸ್ಕಸ್ ಮಾಡಿದ್ವಿ, ಬಟ್ ಸ್ಟಿಲ್ ಕೆಲವರಿಗೆ ಕನ್ಫ್ಯೂಷನ್ ಇದೆ. ಆಮೇಲೆ ಜನರಲ್ ಅನಾಟಮಿ, ಇದು 4ನೇ ಕ್ಲಾಸ್ದು ಬಯಾಲಜಿ ಕ್ಲಾಸ್, 4 5ನೇ ಕ್ಲಾಸ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸಿ ಕರೆಕ್ಟ್ ಬರ್ಕೊಡೋದು ಹೇಳ್ಕೊಟ್ಟಿರ್ತಾರೆ. ಸೊ ನೀವು ಈ ಸ್ಟ್ರಕ್ಚರ್ ನೋಡಿದ್ರೆ ಇಲ್ಲಿರೋ ಒಂದೇ ಸಾಲಿಡ್ ಆರ್ಗನ್ ಅಂದ್ರೆ ಲಿವರ್. ಲಂಗ್ಸ್ ಅಲ್ಲಿ ನಿಮಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ತಗೋತೀವಿ, ಆಕ್ಸಿಜನ್ ಅಲ್ಲ ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ತೀವಿ, ಎಕ್ಸ್ಚೇಂಜ್ ಆಗುತ್ತೆ, ಅದು ರಕ್ತ ಹೋಗ್ಬೇಕು, ರಕ್ತ ಕಿಡ್ನಿ ಸೋಸುತ್ತೆ. ಅಲ್ಲೂ ನಿಮಗೆ ಸುಮಾರು ಕೋಟಿ ಅನ್ಕೋಟಿ ಮಿಲಿಯನ್ ಗಟ್ಟಲೆ ನೆಫ್ರಾನ್ಸ್ಗಳು ಫಿಲ್ಟ್ರೇಷನ್ಸ್ ಇದೆ. ನಿಮಗೆ ಮತ್ತೆ ಹಾರ್ಟ್, ಹಾರ್ಟ್ ಅಗೇನ್ ಹಾಲೋ ಸ್ಟ್ರಕ್ಚರ್, ಒಳಗಡೆ ನಿಮಗೆ ಸೆಮಿ ಸಾಲಿಡ್, ಅದು ಒಳಗಡೆ ನಿಮಗೆ ಹಾಲೋ ಇರುತ್ತೆ ಪ್ಲಸ್ ಸಾಲಿಡ್ ಇರುತ್ತೆ. ಪಂಪ್ ಮಾಡಬೇಕು ಬ್ಲಡ್ನ, ಅದು ಕಂಟಿನ್ಯೂಸ್ ಪಂಪ್ ಮಾಡ್ತಿರತಕ್ಕಂತ ಆರ್ಗನ್. ಅದೇನ ನೆಕ್ಸ್ಟ್ ಕರಳುಗಳಿಗೆ ಬಂದ್ರೆ ನಿಮಗೆ ಯಾವುದು ಇವು ದೊಡ್ಡ ಕರಳು, ಸಣ್ಣ ಕರಳು ಅಥವಾ ರೆಕ್ಟಮ್ ಏನಸ್ ಅಂತಂದ್ರೆ ಅವೆಲ್ಲ ಹಾಲೋ ಸ್ಟ್ರಕ್ಚರ್, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್, ಕಸನೆಲ್ಲ ಹೊರಗಾಕೋದು. ಊಟನ ರಕ್ತ ಮಾಡಕ್ಕೆ ಮಾಡಿರೋ ರಕ್ತ ಅಂದ್ರೆ ಅಬ್ಸರ್ವ್ ಮಾಡ್ಕೊಂಡು ರಕ್ತ ಪ್ರೊಡ್ಯೂಸ್ ಮಾಡಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಸ್ಥಿ ಮಜ್ಜೆಯಿಂದ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಒಂದು ರೋಲ್ ಪ್ಲೇ ಆದ್ರೆ ಒಂದು ದೊಡ್ಡ ಆರ್ಗನ್ ಅಂತ ಇರೋದು ಲಿವರ್. ಅರೌಂಡ್ 60-70% ಆಫ್ ದಿ ಬ್ಲಡ್ ಸಪ್ಲೈ ಏನಿದೆ ನೀವು ಅದು ಲಿವರ್ಗೆ ಒಂದಕ್ಕೆ ಬೇಕು. ಸೊ ಲಿವರ್ ಅಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಗ್ಲೂಟಥಯೋನ್ ಅಂತ. ಸೊ ಗ್ಲೂಟಥಯೋನ್ ಅದನ್ನು ಮಾಸ್ಟರ್ ಆಂಟಿ ಆಕ್ಸಿಡೆಂಟ್. ಸೊ ನಿಮ್ಮನ್ನ ಏಜ್ ಆಗದಂಗೆ ಕಾಪಾಡಬೇಕು ಅಂತಂದ್ರೆ ನಿಮ್ ಲಿವರ್ ಚೆನ್ನಾಗಿರ್ಬೇಕು. ಸೊ ಈಗ ನಿಮ್ ಕ್ವೆಶನ್ ಬರೋದಾದ್ರೆ, ಸೊ ಲಿವರ್ ಹಾಳಾಗ್ತಿದೆ ಅಂದ್ರೆ ಸಿಂಪ್ಟಮ್ಸ್ಗಳೇನು? ಹೌದು, ಸುಸ್ತಾಗ ಶುರು ಆಗುತ್ತೆ, ಟಯರ್ಡ್ ಆಗ್ಬಿಡ್ತಾರೆ, ಊಟ ಆದ ತಕ್ಷಣ ನಿದ್ದೆ ಬರುತ್ತೆ, ಹೊಟ್ಟೆನೆ ಹಶುವಾಗಲ್ಲ. ಕೆಲವರೆಲ್ಲ ನೀವು ನೋಡಿರ್ಬೋದು, ಏ ನಾನು ಬೆಳಿಗ್ಗೆ ಒಂದು ಟೀ ಕುಡಿದ್ರೆ ಸಾಕು, ರಾತ್ರಿ ಮನೆಗೆ ಹೋಗೋ ತನಕ ಏನೋ ತಿನ್ನಲ್ಲ ಅಂತ ಹೇಳಿದ್ರು, ಅವ್ರ ಪ್ರಕಾರ ಭಾಳ ಹೆಮ್ಮೆ ಅದು. ಬಟ್ ಅವ್ರು ಕುಡಿದಿರೋ ಟೀ ಅದೇನು ಕರ್ಮನೋ ಗೊತ್ತಿಲ್ಲ. ನಾವು ಎಪಿಸೋಡ್ ಮಾಡಿದ್ಮೇಲೆ ಒಂದು ಎಪಿಸೋಡು ಬಂದಿತ್ತು, ಐ ಡೋಂಟ್ ನೋ ಇಫ್ ಯು ಆರ್ ಫೆಮಿಲಿಯರ್, ಯಾವುದೋ ನ್ಯೂಸ್ ಚಾನಲಲ್ಲಿ ಹಾಕ್ತಿದ್ರು ಈ ನ್ಯೂಸ್ ಟೀದು ಹೆಂಗೆ ಸ್ಕ್ಯಾಮ್ ಆಗಿದೆ ಅಂತ. ಪೊಲೀಸ್ ಹೆಂಗ್ ಕಲರ್ ಹಾಕ್ತಿದ್ದಾರೆ, ಆ ಸ್ಕ್ಯಾಮ್ ಎಲ್ಲ ಹೊರಗಡೆ ಬಂತ. ಸೊ ಜನರಿಗೆ ಟಿವಿ ನ್ಯೂಸ್ ಚಾನೆಲ್ಗಳಿಗಿಂತ ನಮ್ಮ ಕಡೆಯಿಂದ ತುಂಬಾ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಬಂದ್ರು
ಪ್ರೋಸೆಸ್ ಆಗ್ತಿಲ್ಲ ಅವ್ರಿಗೆ, ಯಾಕೆ ಅಂತ ಗೊತ್ತಿಲ್ಲ. ಒಂದಿನ ಫಾಲೋ ಮಾಡಬಹುದು, ಎರಡನೇ ದಿನ ಮಾಡಲ್ಲ, ಹೋಗ್ಬಿಡುತ್ತೆ ಅಷ್ಟೇ. ಸೊ ಈ ಟೀ ಅನ್ನೋದು ಒಂದು ಮಾಯ ಜಿಂಕೆ ಸರ್ ಇದೆ, ಆದ್ರೆ ಅದು ಟೀ ಅಲ್ಲ. ನಮಗೆ ರಾಮಾಯಣದಲ್ಲಿ ಮಾರಿ ಜಿಂಕೆ ಇದು ಬರುತ್ತಲ್ಲ, ಮಾಯ ಜಿಂಕೆ, ಮಾಯ ಜಿಂಕೆ ಜಿಂಕೆ ತರ, ಅದೇ ಜಿಂಕೆ ಅಲ್ಲ. ನಮಗೂ ಸಿಗ್ತಾ ಇರೋದು ಟೀ ತರ, ಆದ್ರೆ ಟೀ ಅಲ್ಲ. ಹೇಳಿದೀವಿ ಟೀ ಕುಡಿಲೇಬೇಕು ಅಂದ್ರೆ ನಿಮ್ಗೆ ಅಷ್ಟೊಂದು ಅಡಿಕ್ಷನ್ಸ್ ಇದ್ರೆ ನೀವು ಬ್ಲಾಕ್ ಟೀನೇ ಕುಡಿಬಹುದು, ಅದು ನೀವು ಚೆನ್ನಾಗಿರ್ತಕ್ಕಂತಹ ಒಳ್ಳೆ ಕ್ವಾಲಿಟಿದು. ಟಾಟಾ ಗೋಲ್ಡ್ ಮಾತಾಡಿದ್ವಿ ಲಾಸ್ಟ್ ಟೈಮ್, ಅಥವಾ ನಿಮಗೆ ಗೊತ್ತಿರೋ ಟೀ ಸೊಪ್ಪಿನ ಫ್ಯಾಕ್ಟ್ರಿಗಳಿಂದ ಹೋಗಿ ನೀವೇ ತಗೊಂಬಂದು ಇಟ್ಕೊಂಡು ಕುಡೀರಿ ಅಂತ. ಸೊ ಅದು ಒಂದು ಪ್ರಾಬ್ಲಮ್. ಸೊ ನಿಮಗೆ ಲಿವರಲ್ಲಿ ನೀವು ಟೀ ಕುಡಿದು ರೂಢಿ ಮಾಡಿಸ್ತಾ ಇದ್ದೀರಿ ತುಂಬಾ ಅಂತಂದ್ರೆ ನಿಮಗೆ ಹೊಟ್ಟೆ ಹಸಿವೆ ಆಗಲ್ಲ ಸರ್. ಓಹೋ, ಸೊ ಲಿವರ್ ಆಗ್ತದೆ. ಅದಕ್ಕೋಸ್ಕರ ಈಗ ಯಾವ ತರ ಹಸಿವೆ ಆದ ಟೈಮ್ ಅಲ್ಲಿ ನಾವೇನಾದ್ರೂ ಒಂದು ಟೀ ಕುಡಿದ್ರೆ ನಮ್ಗೆ ಅಪೆಟೈಟ್ ಸತ್ತೋಗುತ್ತೆ, ಊಟನೇ ಬೇಡ ನಮ್ಗೆ ಅನ್ಸ್ಬಿಡುತ್ತೆ. ಅದೇ ಕಾರಣಕ್ಕೆ ಆಗೋದು. ಸೊ ಲಿವರ್ ಎಷ್ಟು ಓವರ್ಲೋಡ್ ಅಂದ್ರೆ ಅದು ಸಕ್ಕರೆ ಪಾಯ್ಸನ್, ಡೈರಿ ಹಾಲು ಪಾಯ್ಸನ್, ಅದ್ ಮಾತಾಡಿದ್ವಿ ನಾವು. ತಗೊಂಡು ನೀವು ಕಲರ್ ಕಲರ್ ಪ್ಯಾಕೆಟ್ ಮಾಡಿ ಫೋರ್ಟಿಫೈಡ್ ಅಂತ ಮಾಡ್ಕೊಂಡು ಏನೇನೋ ಮಾಡಿ ಅವ್ನ ಇವ್ರು ತಗೊಂಡು ಬಂದು ಬೆಳಗಿಂದ ಸಾಯಂಕಾಲ ತನಕ ಕುದಿಸ್ತಾ ಇರ್ತಾರೆ, ಅದು ಕಂಟಿನ್ಯೂಸ್ ಕುದಿತಾನೆ ಇರ್ಬೇಕದು. ಹೌದು, ಟೀನ್ ಆದ್ರೂ ಹಂಗೆ ಕುದಿಸ್ತಾರೆ, ಹಾಲಾದ್ರೂ ಹಂಗೆ ಬಿಸಿ ಮಾಡ್ತಾ ಇರ್ತಾರೆ, ಅದಕ್ಕೆ ಮತ್ತೆ ಸಕ್ಕರೆ ಹಾಕಿ ಕೊಡ್ತಾರೆ. ಸೊ ನಿಮ್ ಬಾಡಿಗೆ ದಟ್ಸ್ ಎ ಹೆವಿ ಅಮೌಂಟ್ ಆಫ್ ಟಾಕ್ಸಿಸಿಟಿ, ಅದು ವಿಷ, ಅದು ಅದನ್ನ ಪ್ರೊಸೆಸ್ ಮಾಡಕ್ಕೆ ಟೈಮ್ ಬೇಕು. ಕರೆಕ್ಟ್, ಕರೆಕ್ಟ್. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬಾಡಿಗೆ ಊಟ ಬೇಡ, ಇರೋದನ್ನೇ ಖಾಲಿ ಮಾಡೋಣ, ಆಮೇಲೆ ಊಟದ ಬಗ್ಗೆ ಯೋಚನೆ ಮಾಡೋಣ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಸೊ ಇದ್ರ ಜೊತೆಗೆ ನಿಮ್ದು ಚರ್ಮ ಹಾಳಾಗಕ್ಕೆ ಶುರು ಆಗುತ್ತೆ. ಇಚ್ಚಿ ಸ್ಕಿನ್ನು ಯಾವಾಗ ನೋಡಿದ್ರು ಕೆರಿತಾ ಇರ್ತಾರೆ ಕೆಲವರು, ಏನು ಆರೋಗ್ಯ ಇಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಈ ಇಚ್ಚಿ ಸ್ಕಿನ್ ಇರೋರು ಸಿಂಪಲ್ ಆಗಿ ಟೀ ಕುಡಿದ್ ಬಿಟ್ರೆ ಸಾಕು, ಒಂದು ವಾರ 15 ದಿವಸದಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ಹೊಟ್ಟೆ ಶ್ವಾಗಲ್ಲ ಸರ್, ನನಗೆ ಹೊಟ್ಟೆ ಶ್ವಾಗಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವರು ನಾಲ್ಕು ದಿವಸ ಕಂಟಿನ್ಯೂಸ್ ಟೀ ಕುಡಿಯೋದು ಬಿಟ್ಟೇ ಬಿಡಲಿ, ಎನಿ ಫಾರ್ಮ್ ಬ್ಲಾಕ್ ಟೀ ನೀವು ಹಾಲಾಕೊಂಡು ಕುಡಿಯೋದು ಯಾವ ಥರ ಟೀನು ಬಿಟ್ಬಿಡಿ. ಓಕೆ, ಯು ವಿಲ್ ಸಿ ದ ಡಿಫ್ರೆನ್ಸ್. ಓಕೆ, ಸೊ ಇದರಲ್ಲೂ ಒಂದು ರೆಸಿಪಿ ಕಂಡಿಟ್ಕೊಂಡಿದ್ದಾರೆ ಈ ಹಳೆ ಕಾಲದವರೆಲ್ಲ, ನಿಮ್ಗೆ ಟೀ ಕುಡಿಬೇಕು ಅಂದ್ರೆ ಅದನ್ನ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು ಅಂತ, ಚೆನ್ನಾಗಿ ಹಸಿ ಶುಂಠಿ ಜಜ್ಜಿ ಹಾಕೋದು, ಸೊ ಅವೆಲ್ಲ ಸ್ಟಿಮ್ಯುಲೆಂಟ್ಸ್ಗಳು. ಸೊ ಪರಿಮಳ ಬರುತ್ತೆ ಅಂದ್ರೆ ಆಮೇಲೆ ಸ್ಟಿಮ್ಯುಲೇಟ್ ಆಗುತ್ತೆ, ಒಂದ್ ಸ್ವಲ್ಪ ಏನಾದ್ರೂ ಡೈಜೆಷನ್ ಜಲ್ದಿ ಆಗ್ಲಿ ಅಂತ, ಟೀ ಜಾಸ್ತಿ ಹೊತ್ತು ಉಳ್ಕೊಳ್ಳೋದು ಬೇಡ ಅಂತ. ಸೊ ಅದು ಯಾಕಂದ್ರೆ ನಿಮ್ದು ನಮ್ಗೆ ಇನ್ನೊಂದು ಕಾಮನ್ ಸಿಂಪ್ಟಮ್ ಏನು ಗೊತ್ತಿರೋದು ಲಿವರ್ ಹಾಳಾಗಿದೆ ಅಂದ್ರೆ ಕಣ್ಣು ಹಳದಿ ಆಗುತ್ತೆ, ಜಾಂಡಿಸ್, ಕಾಮಾಳೆ ಕಣ್ಣಿಗೆ ಕಾಣಿಸೋದೆಲ್ಲ ಹಳದಿನೇ ಅಂತ ಗಾದೆನು ಮಾಡಿಬಿಟ್ಟಿದ್ದಾರೆ. ಸೊ ಕಣ್ಣು ಹಾಳಾಗೋದು ಗೊತ್ತಾಗುತ್ತೆ, ಚರ್ಮ ಹಾಳಾಗೋದು ಗೊತ್ತಾಗುತ್ತೆ, ಹೊಟ್ಟೆ ಉಬ್ಬಸ ಬರುತ್ತೆ, ಕೆಲವ್ರಿಗೆ ಹೊಟ್ಟೆ ಉಬ್ಬಿಡುತ್ತೆ, ಲಿವರ್ ಫೇಕ್ ವೀಕ್ ಆಗುತ್ತೆ ಅಂತಂದ್ರೆ ಹೊಟ್ಟೆ ಬ್ಲೋಟಿಂಗ್, ಸ್ವೆಲ್ಲಿಂಗು, ನೀರು ತುಂಬ್ಕೊಳ್ಳೋದು ಅಂತ ಹೇಳ್ತಾರೆ. ಕೆಲವ್ರಿಗೆ ಜರ್ನಿ ಮಾಡಿದ್ರೆ ಸಾಕು ಕಾಲು ಊದ್ಕೊಂಡ್ಬಿಡುತ್ತೆ, ಕಾಲಿಂಗ್ ಇಟ್ಟಿದ್ದಾರೆ ಅಂದ್ರೆ ಕಾಲು ಉದ್ಕೊಳ್ಳುತ್ತೆ, ಕಾಲು ಕೆಳಗಡೆ ಬಿಟ್ಟರೆ ಅಂದ್ರೆ ಕಾಲು ಉದುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಅವ್ರು ಬೈದಲ್ಲಿ ಹೋಗಿ ಕಿಡ್ನಿ ಎಲ್ಲ ಟೆಸ್ಟ್ ಮಾಡ್ಸ್ಕೊತಾರೆ, ಸರ್ ಕ್ರಿಯಾಟಿನ್ ಆಗಿದೆಯಾ, ಕಿಡ್ನಿ ಫೇಲ್ ಆಗಿದೆಯಾ ಅಂತ. ಬಟ್ ಅವ್ರಿಗೆ ಆಗಿರೋದು ಫ್ಯಾಟಿ ಲಿವರ್ ಗ್ರೇಟು, ಲಿವರ್ ಸಿರೋಸಿಸ್ ಕಡೆ ಹೋಗ್ತಾ ಇರ್ತಾರೆ, ಫೈಬ್ರೋಸಿಸ್ ಆಗಿರುತ್ತೆ, ಎಲ್ಲ ಫೈಬ್ರೋಸಿಸ್ನ ಸಿರೋಸಿಸ್ ಹೋಗ್ತಿರ್ತಾರೆ. ಇದು ಸ್ಟೇಜಸ್ ಆಫ್ ಲಿವರ್ ಫೇಲ್ಯೂರು. ಸೊ ಫಸ್ಟ್ ಫ್ಯಾಟಿ ಲಿವರು, ಆಮೇಲೆ ಫೈಬ್ರೋಸಿಸ್ಸು, ಆಮೇಲೆ ಸಿರೋಸಿಸ್ಸು. ಸೊ ಸಿರೋಸಿಸ್ ಆದರೆ ಮುಗೀತು, ಮತ್ತೆ ರಿಜನೇಟ್ ಆಗೋಕ್ಕೆ ತುಂಬ ಕಷ್ಟ. ಇಚ್ಚಿ ಸ್ಕಿನ್ ಹೇಳಿದ್ವಿ, ಆಮೇಲೆ ಯೂರಿನ್ ಡಾರ್ಕ್ ಕಲರ್ ಇರುತ್ತೆ, ಆಮೇಲೆ ಸ್ಟೂಲ್ ಮಲ ಪೇಲ್ ಕಲರ್ ಇರುತ್ತೆ, ಆಮೇಲೆ ಯಾವಾಗ ನೋಡಿದ್ರು ಸುಸ್ತು ಅಂತ ಇರ್ತಾರೆ, ಯಾವಾಗ ನೋಡಿದ್ರು ಸುಸ್ತು, ಟಯರ್ಡ್, ಅವ್ರಿಗೆ ಲವಲವಿಕೆ ಇರೋದಿಲ್ಲ. ಆಮೇಲೆ ಅವ್ರು ಈಸಿಯಾಗಿ ವಾಮಿಟ್ ಮಾಡ್ತಾರೆ, ಒಂದು ಸ್ವಲ್ಪ ಗಾರ್ಡ್ ಸೆಕ್ಷನ್ ಹೋದ್ರೆ ಸಾಕು ವಾಮಿಟ್, ಯಾವ್ದಾದ್ರು ಕಾರಲ್ಲಿ ಹತ್ತು ಕೂತ್ಕೊಂಡ್ರೆ ಸಾಕು ವಾಮಿಟ್, ಯಾವ್ದಾದ್ರು ಪರ್ಫ್ಯೂಮ್ ವಾಸನೆ ಬಂದ್ರೆ ಸಾಕು ವಾಮಿಟ್. ಸೊ ಅವೆಲ್ಲ ನಿಮಗೆ ಸಿಂಪ್ಟಮ್ಸ್ ಆಫ್ ಲಿವರ್ ಫೇಲ್ಯೂರ್. ಸೊ ಲಿವರ್ ಹಾಳಾಗ್ತಿದೆ ಅಂತ ಅಂತಂದ್ರೆ ಇವು. ಸೊ ಈಗ ಲಿವರ್ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊಲ್ಯೂಷನ್ ಏನು ಅಂತಂದ್ರೆ 100% ಡೀಪ್ ಫ್ರೈಡ್ ಐಟಮ್ಸ್ನ ಸ್ಟಾಪ್ ಮಾಡ್ಬೇಕು. ಈ ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗೋ ನಿಮ್ಗೆ ಅಡುಗೆನೂ ಸೇಮು, ರೋಡ್ ಸೈಡಲ್ಲಿ ಸಿಗೋ ಅಡುಗೆನೂ ಸೇಮು. ಬಟ್ ರೋಡ್ ಸೈಡಲ್ಲಿ ಕಡಿಮೆ ರೇಟು, ಸ್ಟಾರ್ ಹೋಟ್ಲಲ್ಲಿ ಜಾಸ್ತಿ ರೇಟು ಅಂತ ಡಿಸ್ಕಷನ್ ಆಗ್ತಿರುತ್ತಲ್ಲ, ಯಾಕೆ ಐಡಿಯಾ ಇದೆ ಏನಾದ್ರು? ಅಂದ್ರೆ ಕ್ವಾಲಿಟಿ ವೈಸ್ ಬಂದಾಗ ಕಡಿಮೆ ರೇಟ್ ಇದೆಲ್ಲ ಹಾಕ್ಬಿಡ್ತಾರೆ ಎಣ್ಣೆಗಳು ಅಂತ. ಹೌದು, ಬಟ್ ಇಲ್ಲ, ನಮಗೆ ಒಳ್ಳೆ ಎಣ್ಣೆ ಹಾಕಿ ನಾವು ಕಡಿಮೆ ರೇಟ್ಗೆ ಮಾಡ್ಕೊಡ್ತೀವಿ ಅನ್ನೋ ರೋಡ್ ಸೈಡ್ ವೆಂಡರ್ ಸಿಕ್ಕರೆ ಏನ್ ಹೇಳ್ತೀರಿ ಅವ್ರಿಗೆ? ಬಹುಶಃ ಅವನು ಈಗ ದೊಡ್ಡ ಹೋಟೆಲ್ ಅಲ್ಲಿ ಅವನಿಗೆಲ್ಲ ಇಂಟೀರಿಯರ್ ಇದಕ್ಕೆಲ್ಲ ತುಂಬಾ ಖರ್ಚಾಗಿರುತ್ತೆ, ಅವ್ನು ಎಸಿ ಕೂರಿಸ್ತಾನೆ, ದೊಡ್ಡ ದೊಡ್ಡ ರೆಂಟ್ ಇರುತ್ತೆ ಅವನು, ಈ ತರ ಎಲ್ಲ ಇರ್ಬೋದೇನು? ಪಾರ್ಷಿಯಲಿ ಕರೆಕ್ಟ್, ಬಟ್ ಅಲ್ಲಿ ಅಡಿಗೆ ಮಾಡ್ತಕ್ಕಂತಹ ಶೆಫ್ಗಳಿದಾರಲ್ಲ, ಸೊ ಅವರು ಬೇರೆ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ. ಓಕೆ, ಓಕೆ. ಉದಾಹರಣೆಗೆ ಒಂದು ಕಬಾಬ್ನ ಉರಿಬೇಕು ಅಂತಂದ್ರೆ ಅವ್ರ ಸಿಲೆಬಸ್ ಅಲ್ಲಿ 70-80 ಡಿಗ್ರಿಯಲ್ಲಿ ನೀವು ಬಿಸಿ ಮಾಡಿದ್ರೆ ಮಾತ್ರ ಉರಿಬೇಕು. ಸೊ ಎನಿಥಿಂಗ್ ಓವರ್ 100 ಡಿಗ್ರಿ ಇಸ್ ಪಾಯ್ಸನಸ್ ಅಂತ ಗೊತ್ತು. 100 ಡಿಗ್ರಿಯಲ್ಲಿ ಎಣ್ಣೆ ಬಾಂಡ್ ಬಾಯ್ಲ್ ಆಗಕ್ಕೆ ಶುರು ಆಯ್ತು ಅಂದ್ರೆ ಬಾಂಡ್ಸ್ ಬ್ರೇಕ್ ಆಗುತ್ತೆ. ಒಂದ್ಸರಿ ಎಣ್ಣೆದು ಬಾಂಡ್ಗಳು ಬ್ರೇಕ್ ಆಯ್ತು, ಅದು ಸ್ಟ್ರಕ್ಚರ್ ಚೇಂಜ್ ಆಯ್ತು ಅಂತಂದ್ರೆ ಅದು ಕಾರ್ಸಿನೋಜೆನಿಕ್, ಕ್ಯಾನ್ಸರಸ್ ಅದು. ಜಾಸ್ತಿ ಬೆಂಕಿಲಿ ಬೇಯಿಸಿ ಕಬಾಬ್ ಮಾಡಿದ್ರು ಅದು
ತೊಂದ್ರೆನೆ. ನಾರ್ಮಲ್ ನೀವು ಬಜ್ಜಿನೇ ನೀವು ನೂರಲ್ಲಿ 100 ಡಿಗ್ರಿಗಿಂತ ಜಾಸ್ತಿ ಅಲ್ಲಿ ಕರೆದ್ರೂ ಅದು ವಿಷಾನೇ, ಎಣ್ಣೆನೂ ವಿಷಾನೇ, ಬಜ್ಜಿನೂ ವಿಷಾನೇ. ಸೊ ಡೀಪ್ ಫ್ರೈಡ್ ಐಟಮ್ಸ್ ಸ್ಪೆಸಿಫಿಕಲಿ ಯಾಕೆ ಹೇಳ್ತೀವಿ ಅಂತಂದ್ರೆ ಈ ರೀಸನ್ ಗೆ, ಬಹುಶಃ ಊರಿನಲ್ಲಿ ಹಳ್ಳಿಗಳಲ್ಲಿ ಬೆಂಕಿ ಒಲೆಯಲ್ಲಿ ಎಣ್ಣೆಗಳು ನೂರು ಇದಕ್ಕಿಂತ ಜಾಸ್ತಿ ಹೋಗ್ತಿರಲಿಲ್ಲ. ಅದೇ ಕಾರಣಕ್ಕೆ ಇವತ್ತು ನಮ್ಮ ಮನೆಯಲ್ಲೂ, ನಮ್ಮ ಹಳ್ಳಿಯಲ್ಲೂ, ಈಗ ಮೊನ್ನೆ ಕೆಲವೊಂದು ಸಿಹಿ ತಿಂಡಿಗಳನ್ನೆಲ್ಲ ಮಾಡಿದಾಗ ಮನೆ ಒಲೆ ಅಂತ ನಾವ್ ಏನ್ ಕರಿತೀವಿ ಅಲ್ಲಿ ಬೆಂಕಿ ಇದ್ರಲ್ಲಿ ಅಂದ್ರೆ ಸೌದೆಗಳನ್ನ ಉಪಯೋಗಿಸ್ಬಿಟ್ಟೆ ಮಾಡ್ತಾ ಇದ್ರು. ನಾನು ನಮ್ಮನ ಹತ್ರ ಕೇಳಿದೆ ಗ್ಯಾಸ್ ಅಲ್ಲಿ ಮಾಡ್ಬೋದಲ್ಲ, ಇಲ್ಲ ಗ್ಯಾಸ್ ಅಲ್ಲಿ ಮಾಡಿದ್ರೆ ಅಷ್ಟು ರುಚಿ ಬರಲ್ಲ, ಆಮೇಲೆ ಆ ಬಿಸಿಯಾಗಿ ಆ ತಿಂಡಿಗಳನ್ನ ಕಜ್ಜಾಯ ಮಾಡ್ಬೇಕು ಅಂದ್ರೆ ಅದು ಹದ ಬರುತ್ತಲ್ಲ, ಅದ್ ತೆಗಿಯೋಕೆಲ್ಲ ಬರಲ್ಲ ನಮ್ಗೆ ಗ್ಯಾಸ್ ಅಲ್ಲಿ, ನಮ್ಗೆ ಒಲೆಯಲ್ಲೇ ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಲಾಜಿಕ್ ಇಷ್ಟೇ ನೋಡಿ, ಕಬ್ಬಿಣದ ಪಾತ್ರೆ ಒಳದೆಯಲ್ಲಿ ಹಾಕಿದಾಗ ಅದ್ರದ್ದೊಂದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಮೇಂಟೈನ್ ಆಗುತ್ತೆ, ನಿಮಗೆ ಚಾಚ್ಕೊಳ್ಳಕ್ಕೆ ಟೈಮ್ ಸಿಕ್ಕುತ್ತೆ. ಕಟ್ಟಿಗೆನ ಚಾಚ ಅದೊಂದು ಕರಿತೀವಿ ನಿಮ್ ಕಡೆ ಏನಂತ ಗೊತ್ತಿಲ್ಲ, ಚಾಚ್ಕೊಳ್ಳಕ್ಕೆ ನಿಮ್ಗೆ ಏರಿಯೇಷನ್ ಸಿಕ್ಕಾಗ ಓಪನ್ ಯೂಶುವಲಿ ಕರಿಯೋದೆಲ್ಲ ಓಪನ್ ಪ್ಲೇಸ್ ಅಲ್ಲೇ ಮಾಡೋದು. ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ, ಸ್ಟಾರ್ ಹೋಟ್ಲ್ಗಳಲ್ಲಿ ಏನಾಗುತ್ತೆ, ನಿಮಗೆ ಆ ಕರಿಯ ಪ್ಲಾಟ್ಫಾರ್ಮ್ ಸಪ್ರೇಟ್ ಇರುತ್ತೆ, ಚಿಮ್ನಿ ಇರುತ್ತೆ, 80 ಡಿಗ್ರಿ ಅಂದ್ರೆ 80 ಡಿಗ್ರಿಗೆ ಹಿಟ್ಟು ಕರಿತಿರ್ತಾರೆ ಅವರು. ಸೊ ಅಲ್ಲಿ ನಿಮಗೆ ಸ್ಟಾರ್ ಹೋಟ್ಲಲ್ಲಿ ಊಟನೂ ಚೆನ್ನಾಗಿರುತ್ತೆ, ಇದೇ ಎಣ್ಣೆ ಹಾಕಿ ಅಲ್ಲಿ ಮಾಡಿದ್ರು ನಿಮಗೆ ಅದು ಚೆನ್ನಾಗಿ ಯಾಕೆ ಅನ್ಸುತ್ತೆ ಅಂದ್ರೆ ಬಿಕಾಸ್ ಅವ್ರು ಸ್ಟ್ಯಾಂಡರ್ಡ್ ಆಗಿ ಕರೆದಿರ್ತಾರೆ. ರೋಡ್ ಸೈಡ್ ಏನಾಗುತ್ತೆ ಅಥವಾ ಚಿಕ್ಕ ಚಿಕ್ಕ ಹೋಟ್ಲ್ಗಳಲ್ಲಿ ಏನಾಗುತ್ತೆ, ಆ ಜನರದು ಫ್ಲೋ ಇನ್ ಅಂಡ್ ಔಟ್ ಜಾಸ್ತಿ ಇರುತ್ತೆ, ಅವ್ರಿಗೆ ಕೆಲಸ ಬೇಗ ಮಾಡೋಕ್ಕಿರುತ್ತೆ. ಕೆಲಸ ಬೇಗ ಮಾಡೋದು ಅಂದ್ರೆ ಬೆಂಕಿನ ಜಾಸ್ತಿ ಇಟ್ಬಿಟ್ಟು ಜಲ್ದಿ ಜಲ್ದಿ ಕರ್ದು ಕರ್ದು ಸೈಡಿಗೆ ಹಾಕೋದು. ಒಮ್ಮೆ ನೀವು ಒಂದ್ಸರಿ ಕೆಲವು ಸರಿ ಎಕ್ಸ್ಪೀರಿಯನ್ಸ್ ಮಾಡಿರೋದು, ಹೊರಗಡೆಯಿಂದ ಬೆಂದಿರುತ್ತೆ, ಒಳಗಡೆಯಿಂದ ಹಸಿ ಹಂಗೆ ಹಸಿ ಹಂಗೆ ಇರುತ್ತೆ. ಕರೆಕ್ಟ್. ಸೊ ಅದೆಲ್ಲ ನಿಮಗೆ ಇದರದೇ ಪ್ರಾಬ್ಲಮ್. ಸೊ ಇದೆಲ್ಲವೂ ಕೂಡ ಲಿವರ್ ಗೆ ಪ್ರಾಬ್ಲಮ್. 100% ಡೀಪ್ ಫ್ರೈಡ್ ಐಟಮ್ಸ್ ಲಿವರ್ ನನ್ನೇ ಡ್ಯಾಮೇಜ್ ಮಾಡೋದು. ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಗೆ ನಾವು ಕರ್ದಿರೋ ಐಟಮ್ಸ್ ನ ತುಂಬಾ ತಿಂತ ಇದೀವಿ. ಒಂದು, ಎರಡನೇದು 100 to 99 ಭಾಗ ಕರಿಯೋದೆಲ್ಲ ರಿಫೈನ್ಡ್ ಆಯಿಲ್. ರಿಫೈನ್ಡ್ ಆಯಿಲ್ ಅಂತಂದ್ರೆ ಪ್ಯಾರಫಿನ್ ಆಯಿಲ್. ಯಾರು ಗಾಣದ ಎಣ್ಣೆಯಲ್ಲಿ ನಾನು ಬಜ್ಜಿ ಮಾಡ್ಕೊಡ್ತೀನಿ ಬರ್ರಿ ಅಂತ ಕರೆಯಲ್ಲ ನಿಮಗೆ. 100% ಹೌದು. ಅದೇನಾದ್ರೂ ಮಾಡ್ತಿದಾರೆ ಅಂದ್ರೆ ಹಳ್ಳಿಗಳಲ್ಲಿ ಮಾಡ್ತಾರೆ, ಮನೆ ಲೆವೆಲ್ ಅಲ್ಲಿ ಹಳ್ಳಿಗಳಲ್ಲಿ ಕಡಿಮೆ ಫ್ಲೇಮ್ ಅಲ್ಲಿ ಕಡಿಮೆ ಬೇಕಾಗಿರ್ತಕ್ಕಂತ ಹದ ಬರ ಹೀಟ್ ಅಲ್ಲಿ ನಿಧಾನಕ್ಕೆ ಕರೆದು ಮಾಡ್ಕೊಡ್ತಾರೆ. ಈಗ ಇನ್ನೊಂದು ಪ್ರಶ್ನೆ ಇದೆ, ಈಗ ನಾವು ಕಬಾಬ್ ಬಗ್ಗೆ ಮಾತಾಡಿದ್ವಿ ಅಥವಾ ಬೇರೆ ಏನೋ ಕರ್ದಿರೋ ಐಟಮ್ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡಿದ್ವಿ. ಆ ಕಬಾಬ್ ಹಾಕ್ತಾ ಇರ್ತಾನಲ್ಲ ಅವನೊಂದು ಹೊಗೆ ತಗೊಂತಾ ಇರ್ತಾನೆ, ಅವನಿಗೊಂದು ಎಕ್ಸ್ಟ್ರಾ ಸ್ಮೆಲ್ ಬರೋದು ಅಥವಾ ಹೊಗೆ ಬರೋದು ಸಿಕ್ಕಾಪಟ್ಟೆ ಆಗ್ತಿರುತ್ತೆ. ಈಗ ರೋಡ್ ಸೈಡ್ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೆ, ಬೇರೆ ಕಡೆ ಅಷ್ಟು ಬಂದಿಲ್ಲ ಅಂದ್ರೆ ರೋಡ್ ಸೈಡ್ ತುಂಬಾ ಬರುತ್ತೆ. ಅವನ ಹೆಲ್ತ್ ಹಂಗಾದ್ರೆ ಹೆಂಗೆ ಅಂತ. ಈ ಇಂಡಿಯನ್ ಫಿಲಾಸಫಿಯಲ್ಲಿ ಸರ್, ಸಂಸ್ಕೃತದಲ್ಲಿ ಅಥವಾ ನಮ್ಮ ಹಿಂದೂ ಫಿಲಾಸಫಿಯಲ್ಲಿ ಈ ಕರ್ಮದೊಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಮಾಡಿದುಣ್ಣು ಮರಾಯ ಅಂತ. ಅಷ್ಟೊಂದಿನ ಅವನು ತಿಂದವನಕ್ಕಿಂತ ಜಾಸ್ತಿ ಅವನಲ್ದಿ ಆಗ್ತಿರ್ತಾನೆ, ತಿನ್ನೋದೇ ಬೇಡ. ಈಗ ಒಂದು ಉದಾಹರಣೆಗೆ, ಒಬ್ಬ ವ್ಯಕ್ತಿ 100 ಜನಕ್ಕೆ ಕಬಾಬ್ ಮಾಡಿ ತಿನ್ನಿಸ್ತಿದ್ದಾನೆ ಅಂತಂದ್ರೆ, ಆ 100 ಜನಕ್ಕೆ ಮಾಡೋಷ್ಟು ಕಬಾಬ್ ಕರೆದಿರೋದು ಎಣ್ಣೆ ವಾಸನೆಯಲ್ಲಿ ಒಂದು 10% ಒಳಗೋಗಿರಲ್ವಾ? 100% ಹೋಗಿರುತ್ತೆ ಸರ್, ಅದು ಬರ್ತಾನೆ ಇರುತ್ತಲ್ಲ ಮೇಲ್ಗಡೆ. ಸೊ ಅವ್ರು ಕಬಾಬ್ ಮಾಡೋ ಕೈಲಿ ಕಬಾಬ್ ಮಾಡ್ತಾರೆ ಅಥವಾ ಮೀನ ಉರಿತಿರ್ತಾರಲ್ಲ, ಅವ್ರಿಗೆ ಮೀನ್ ತಿನ್ಸಿ ನೋಡೋಣ ನೀವು, ತಿನ್ನಲ್ಲ ಅವ್ರು. ಅವ್ರ ದೇಹಕ್ಕೇನೆ ಅಸಹ್ಯ ಬಂದ್ಬಿಟ್ಟಿರುತ್ತೆ, ಅದ್ರ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಕರೆಕ್ಟ್ 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 ಹೌದು. ಸೊ ಫಸ್ಟ್ ಆಫ್ ಆಲ್ ನನಗೆ ಇದು ಕರೆದಿರೋ ಐಟಮ್ ಯಾಕೆ ಇಷ್ಟು ಕ್ರೇಜ್ ಅಂತ ಗೊತ್ತಿಲ್ಲ ಸರ್. ಹಪ್ಪಳನೂ ಕರಿಯೋದು, ಸಂಡಿಗೆನು ಕರಿಯೋದು, ಹಪ್ಪಳ ಸುಟ್ಟರು ಆಗುತ್ತೆ ನಮ್ಮ ಕಡೆ ಎಲ್ಲ, ಊರಲ್ಲೆಲ್ಲ ಸುಡ್ತಾರೆ, ಕೆಂಡದಲ್ಲಿ ಹಾಕಿ ಸುಟ್ಕೊಡೋದಿರುತ್ತೆ, ಆ ಥರದ್ದು ರೆಡಿ ಮಾಡ್ಕೋಬೋದಲ್ಲ. ಆ ಲೆವೆಲ್ ಆಫ್ ಫ್ರಸ್ಟ್ರೇಷನ್ ಏನು ಗೊತ್ತಿಲ್ಲ ಈ ಅಂದ್ರೆ ನನಗೆ ಅನ್ಸುತ್ತೆ, ಈ ಸಿಟ್ಟು ಬಂದಿರೋರ್ಗೆಲ್ಲ ಅಡುಗೆ ಮಾಡಕ್ಕೆ ಹೇಳಿದಾಗ ಇಂಡಿಯನ್ ಡಿಶಸ್ನ ಕಂಡಿಡಿದ್ರು ಅಂತ, ಹಾಕಿ ಸುಟ್ಟು ಉರಿದು ಅದನ್ನ ಬೆಂಕಿಗೆ ಹಾಕಿ ಎಣ್ಣೆಗೆ ಹಾಕಿ ಮಾಡೋದಲ್ಲ. ಗೋಧಿ ಮೂಲತಃ ಬೆಳೀತಿದ್ದಕ್ಕಂಥ ದೇಶಗಳೇ ಅದನ್ನ ಕ್ಲೀನಾಗಿ ಕಲಸಿಟ್ಟು ಉಳಿ ಬರೋ ತನಕ ಬಿಟ್ಟು ಆಮೇಲೆ ಸುಡ್ತಾರೆ, ಅದು ಬ್ರೆಡ್ ಅಂತ ಕರೀತಾರೆ. ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಸಿಟೀಸ್ಗಳಿಗೆಲ್ಲ ಹೋದ್ರೆ ಇಂಡಿಯನ್ ಬ್ರೆಡ್ಸ್ ಅಂತ ಮೆನ್ಷನ್ ಮಾಡೋ ಹೋಟ್ಲ್ಗಳಿಗೆ ಹೋದ್ರೆ ಇವನ್ ಕೊಡ್ತಿರ್ತಾರೆ ಅವರು, ಏನು ಈ ನಾನು ಪರೋಟ ತಂದೂರಿ ರೋಟಿ ಅಂತ ಅನ್ಕಂಡು ಎಲ್ಲ ತಗೊಂಡ್ ತಗೊಂಡ್ ಬಡ್ದು ಅಲ್ಲೇ ಹಾಕೋದು, ಅದ್ರ ಮೇಲೆ ಅದ್ ಏನು ಸುರಿತಾರೆ, ಬಟರ್ ನಾನು ಬಟರ್ ಚ ರೊಟ್ಟಿ ತಂದೂರಿ ರೊಟ್ಟಿ ಅನ್ಕೊಂಡು ಅದು ಏನಾಗ್ತಾರೆ ಗೊತ್ತಿಲ್ಲ ನನಗೆ. ಒಂದು ಮನೆ ಒಂದು ಸ್ಟಿಂಗ್ ಆಪರೇಷನ್ ಆಗಿತ್ತು, ಬೆಣ್ಣೆ ಅಂತ ಕೊಡ್ತಿರ್ತಕ್ಕಂತ ಎಷ್ಟೋ ಕಡೆ ಆಯಿಲ್ ಕೆಳಗಡೆ ಐಸ್ ಒಂದು ಪಾತ್ರೆ ಇಡೋದು, ಅದ್ರ ಮೇಲ್ಗಡೆ ಇನ್ನೊಂದು ಪಾತ್ರೆ ಇಡೋದು, ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಐಸ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ರೆ ಆ ಯಾವ ಎಣ್ಣೆ ಹಾಕಿರ್ತಾರಲ್ಲ, ಪಾಮ್ ಆಯಿಲ್ ಹಾಕಿದ್ರೆ ಪಾಮ್ ಆಯಿಲ್ ಅಥವಾ ನಿಮಗೆ ಥರ್ಡ್ ಕ್ಲಾಸ್ ರಿಫೈನ್ಡ್ ಆಯಿಲ್ ಹಾಕ್ಬಿಟ್ಟು ಉಜ್ಜಿದ್ರೆ ಅದೇ ನಿಮಗೆ ಬೆಣ್ಣೆ ಥರ ಟೆಕ್ಸ್ಚರ್ ಬರುತ್ತೆ. ಓಕೆ. ಅದನ್ನೇ ಇವರು ಈ ಕೆಲವು ನಾನು ಡೆಲ್ಲಿಯಲ್ಲೆಲ್ಲ ನೋಡಿರ್ತೀನಿ, ಡೆಲ್ಲಿ ಮುಂಬೈ ಎಲ್ಲ ಹೋದಾಗ ಒಂದೊಂದ್ಸರಿ ಸ್ಟ್ರೀಟ್ ಫುಡ್ಸ್ದು ಏನು ಪರಿಸ್ಥಿತಿ ಅಂತ ಅಬ್ಸರ್ವ್ ಮಾಡ್ತಾ ಇರ್ತೀನಿ. 20 ರೂಪಾಯಿಗೆ ನಿಮಗೆ ಬೆಣ್ಣೆ ಬಂದು ಕೊಡ್ತೀನಿ ಅಂತ. ಓಕೆ ಓಕೆ.
ಹಿಂಗ್ ಚಾಕು ತಗೊಂಡು ಎತ್ತೆ ತಾಕಿ ಸುಡ್ತಿರ್ತಾರೆ ಸರ್, ಈ ವಡಾಪಾವು ಅಷ್ಟು ಬೆಣ್ಣೆ ಹೆಂಗ್ ಕೊಡಕ್ ಸಾಧ್ಯ? ಕಾಮನ್ ಸೆನ್ಸ್ ಇಲ್ವಾ ತಿನ್ನೋರ್ಗೆ? ಕಾಮನ್ ಸೆನ್ಸ್ ಇಲ್ವಾ ಅಂತ ಅರ್ಥ ಮಾಡ್ಕೋಬೇಕು ಸರ್. ಇದನ್ನ ಎಷ್ಟು ಎಣ್ಣೆನ ಐಸ್ಗೆ ಹಾಕಿದ್ರೆ ಆಯ್ತು, ಐಸ್ಗೆ ಹಾಕಿ ಉಜ್ಜಿದ್ರೆ ನಿಮಗೆ ಸಾಕಷ್ಟು ಕೋಟ್ಯಾನ್ ಗಂಟ್ಲೆ ವಿಡಿಯೋ ಬಿದ್ದಿದ್ದಾವೆ ಎಣ್ಣೆಯಿಂದ ಹೆಂಗ್ ಬೆಣ್ಣೆ ಮಾಡೋದು ಅಂತ. ಅದು ಒಂದ್ ಟ್ರೆಂಡ್ ಆಯ್ತಾ. ಪಾಮ್ ಆಯಿಲ್ನ ಪಾತ್ರೆ ಹಾಕ್ಬಿಡೋದು, ಐಸ್ ಹಾಕಿ ಉಜ್ತಾ ಹೋಗೋದು, ಅದು ಕ್ರೀಮ್ ಆದಂಗೆ ಆಗುತ್ತೆ. ಅದನ್ನ ಬೆಣ್ಣೆ ಅಂತ ಅನ್ಕೊಂಡು ಕ್ರೀಮ್ ಬನ್ನು, ಕ್ರೀಮ್ ಬಿಸ್ಕೆಟ್, ವಡಾಪಾವು, ಪಾವ್ ಬಜ್ಜಿಗೆಲ್ಲ ಹಾಕಿ ಹಾಕಿ ಕೊಡೋದು. ಆಮೇಲೆ ಜನರಿಗೆ ಖುಷಿ, ಏಯ್ 20 ರೂಪಾಯಿ ಹೊಟ್ಟೆ ತುಂಬಿತು ಅಂತ. ಹೊಟ್ಟೆಯಲ್ಲಿ ತುಂಬಿತು, ಲಿವರ್ ಹಾಳಾಗೋಯ್ತು, ನೀನು ಕೊಟ್ಟಿರೋ 20 ರೂಪಾಯಿಗೆ 1,500 ರೂಪಾಯಿ ಖರ್ಚು ಮಾಡಬೇಕು. ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಬರೀ ಒಂದು ಸ್ಕ್ಯಾನಿಂಗು, ಒಂದು ಕನ್ಸಲ್ಟೇಷನ್ ಅಂತಂದ್ರೆ. ಆಲ್ಮೋಸ್ಟ್ ಸರ್, ಇವತ್ತು ನಾವು ನೋಡ್ತಾ ಇದ್ದೀವಿ ಸಂಜೆ ಆದರೆ ಏನಾದರೂ ತಿನ್ನಬೇಕು, ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಹೌದು, ಒಂದು ರೋಲ್ ತಿನ್ನೋಕೆ ಹೋಗ್ತೀವಿ, ಪಾನಿಪುರಿ ತಿನ್ನೋಕೆ ಹೋಗ್ತೀವಿ, ಅಥವಾ ಬೇರೇನೋ ಕಬಾಬ್ ತಿನ್ನೋಕೆ ಹೋಗ್ತೀವಿ, ಏನೂ ಆಗಿಲ್ವ ನ್ಯೂಡಲ್ಸು ಮ್ಯಾ, ಈ ಥರದಲ್ಲಿ ಏನೇನೋ ಕರಿದ ಪದಾರ್ಥಗಳನ್ನೇ ಹಾಕ್ಕೊಂಡು ತಿಂತಾ ಇರ್ತೀವಿ. ಅದು ಹೆಂಗೆ ರೆಡಿ ಆಗುತ್ತೆ ಅನ್ನೋದು, ಅಥವಾ ಅದು ರೆಡಿ ಆದಾಗ ಅದು ಎಷ್ಟು ವಿಷಕಾರಿ ಆಗಿರುತ್ತೆ ಅನ್ನೋದು, ಈ ಥರ ಕಾರ್ಯಕ್ರಮಗಳನ್ನು ಫುಲ್ಲಿ ನೋಡಿದಾಗಲೇ ಜನರಿಗೆ ಗೊತ್ತಾಗೋದು. ನಾನು ಹೇಳೋದು ನಮ್ಮ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ. ನಿಮ್ಮ ಜೀವನದ ಎಷ್ಟೋ ಟೈಮ್ನ ರೀಲ್ಸ್ ನೋಡೋದ್ರಲ್ಲೋ ಸೀರಿಯಲ್ ನೋಡೋದ್ರಲ್ಲೋ ಟೈಮ್ ವೇಸ್ಟ್ ಮಾಡ್ತಿರ್ತೀರ. ನಮ್ಮ ಕಾರ್ಯಕ್ರಮ ಒಂದು 10-15 ನಿಮಿಷ ಇರುತ್ತೆ, ಕಂಪ್ಲೀಟಾಗಿ ನೋಡಿ, ಇದನ್ನು ತಿಳ್ಕೊಳ್ಳಿ. ಖಾಲಿ ನೀವು ತಿಳ್ಕೊಳ್ಳೋದಷ್ಟೇ ಅಲ್ಲ, ಬೇರೆಯವ್ರಿಗೆ ಹೇಳಿ. ಈಗ ನಾನೆಲ್ಲಾದರೂ ಹೋದರೆ ಆರೋಗ್ಯದ ಬಗ್ಗೆ ಏನಾದರೂ ಒಂದು ಚಾನ್ಸ್ ಸಿಕ್ಕರೆ ಖಂಡಿತ ನಾನು ಮಾತಾಡ್ತಿರ್ತೀನಿ, ಒಂದು 4 ಜನರನ್ನ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಯಾಕಂದ್ರೆ ನಾನು ಡಾಕ್ಟ್ರೇ ಆಗಬೇಕು ಅಂತಿಲ್ಲ, ಡಾಕ್ಟ್ರಿಂದ ಕೆಲವೊಂದು ತಿಳ್ಕೊಂಡಿದ್ದೀನಿ, ಇಲ್ಲದೇ ಇರೋದನ್ನು ಹೇಳೋದಿಲ್ಲ. ಅದೆಲ್ಲ ಬಿಡಿ, ಹೆಲ್ತ್ ಇಸ್ ಎ ಕಾಮನ್ ಸೆನ್ಸಿಯಲ್ ಟಾಪಿಕ್. ನಾನು ಆರೋಗ್ಯವಾಗಿ ಇದೀನಿ ಅನ್ನೋದು ಅದೊಂದು ಕಾಮನ್ ಸೆನ್ಸ್ ಅಲ್ಲಿ ಇರ್ಬೇಕಷ್ಟೇ. ಅದನ್ನ ಯಾರು ಹೇಳಿ ಕೇಳಿ ಮಾಡೋದಲ್ಲ, ಮಾಡೋದಲ್ಲ. ಈಗ ಅವ್ನು ಯಾರಾದ್ರೂ 20 ರೂಪಾಯಿಗೆ ನಿಮಗೆ ಬೆಣ್ಣೆ ಬಂದು ಕೊಡ್ತೀನಿ ಅಂದ್ರೆ ಕ್ವೆಶನ್ ಮಾಡ್ಬೇಕಲ್ಲ, ಯಾವ ಬೆಣ್ಣೆನಪ್ಪ ಎಲ್ಲಿಂದ ತಂದಿದೆ ತೋರ್ಸು ಅಂತ ಕೇಳೋದು. ಅವ್ನು ನಮ್ಮನೇನು ಸಾಯಿಸಲ್ಲ, ನಿಮಗೆ ನೆನಪಿದೆ ಎಲ್ಲ ಗೊತ್ತಿಲ್ಲ. ಈಗ ಒಂದು 10 ವರ್ಷದಿಂದ ಸ್ಟಿಂಗ್ ಆಪರೇಷನ್ ಆಗಿತ್ತು ದಾವಣಗೆರೆಯಲ್ಲಿ, ಬೆಣ್ಣೆ ದೋಸೆ ಅಲ್ಲಿ ದನದ ಕೊಬ್ಬೆಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಗಲಾಟೆ ಆಗಿತ್ತು. ಅದಾದ್ಮೇಲೆ ಈಗ ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ ಸರ್, ಅವ್ರು ಯಾವ ಬೆಣ್ಣೆ ತರ್ತಾರೆ ಅದನ್ನ ಅಲ್ಲೇ ಇಟ್ಬಿಟ್ಟು ಹೊರಗಡೆ ಇಟ್ಟಿರ್ತಾರೆ. ಉದಾಹರಣೆಗೆ ಈಗ ನಂದಿನಿ ಬೆಣ್ಣೆ ಹಾಕ್ತಿದಾರೆ ಆ ಹೋಟ್ಲಲ್ಲಿ ಅಂತಂದ್ರೆ, ನಂದಿನಿ ಬೆಣ್ಣೆ ಡಬ್ಬ ಅಲ್ಲೇ ಇರುತ್ತೆ, ಅಲ್ಲಿಂದನೇ ತೆಗೆದು ಅಲ್ಲೇ ಹಾಕ್ಬೇಕು. ಆ ಪರಿಸ್ಥಿತಿ ಬಂದಿದೆ. ಆ ಆಪರೇಷನ್ ಆಗೋ ತನಕ ಕಾಯ್ಬೇಕಿತ್ತ, ಜನರು ತಾನೇ ತಿಂತಿದ್ದಿದ್ದು, ಅವರೇ ಕೇಳ್ಬೋದಾಗಿತ್ತಲ್ಲ ಯಾವ ಬೆಣ್ಣೆ ಎಲ್ಲಿಂದ ತರ್ತಿದ್ದೆ ನೀನು ಹೇಳಂತ. ಖಂಡಿತ ಸರ್, ಇದನ್ನ ಆಮೇಲೆ ಇನ್ನೊಂದು ಸರ್, ಈ ಚೀಪ್ ಅಂಡ್ ಬೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ವೇ ಇಲ್ಲ ಅಲ್ವಾ? ಎಸ್ ಎಸ್ ಎಸ್, ಚೀಪ್ ಅಂಡ್ ಬೆಸ್ಟ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಹೆಂಗಾಗಕ್ಕೆ ಸಾಧ್ಯ? ಚೀಪ್ 40,000 ರೂಪಾಯಿ ಒಂದು ಹಸು ಸರ್ ತನ್ ಸಾಕ್ಬೇಕು ಅಂತ 40,000 ರೂಪಾಯಿ, ಕಡಿಮೆ ರೇಟಿಂದ ಅಂದ್ರೆ 25-30,000 ರೂಪಾಯಿ ಇಲ್ದಲೇ ಹಸು ಸಿಗಲ್ಲ ನಿಮಗೆ. ಒಂದ್ ಹಸು ಒಂದ್ ಕರು ಅಂದ್ರೆ ಹೌದಾ? ಅದಕ್ಕೆ ಎಷ್ಟು ಮೇವ್ ಹಾಕ್ಬೇಕು, ಎಷ್ಟು ಜೋಪಾನ ಮಾಡ್ಬೇಕು, ಎಷ್ಟು ಮಾಡಿದ್ರೆ ಎಷ್ಟು ಲೀಟರ್ ಮಹಾ ಹಾಲು ಕೊಟ್ಬಿಡುತ್ತೆ ಒಂದು ನಾಟಿ ಹಸು? ಅದನ್ನ ತಗೊಂಡ್ ಬಂದು ಪ್ರೋಸೆಸ್ ಮಾಡಿ ಅದನ್ನ ಸಂಸ್ಕರಿಸಿ ನಿಮ್ಮ ಹತ್ರ ಬೆಣ್ಣೆ ಬರಕ್ಕೆ 1,000-1,500 ರೂಪಾಯಿ ಆಗುತ್ತೆ. ಒಂದ್ ಎರಡ್ ಸೇರ್ ಬರ್ಬೇಕಂದ್ರೆ ನೀವು ಅದನ್ನ ಕರ್ಗಿಸಾಕೆ ನಿಮಗೆ ತುಪ್ಪ ಇಷ್ಟು 2,500 ರೂಪಾಯಿ ಕೆಜಿ ತುಪ್ಪ, ನಾಟಿ ಹಸುವಿನ ತುಪ್ಪ ತಗೋಬೇಕಂತಂದ್ರೆ. ಸೊ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಇಲ್ಲ ಸರ್, ಚೀಪ್ ಅಂಡ್ ಬೆಸ್ಟ್ ಅನ್ನೋದು ಇಲ್ಲ ಇಲ್ಲ ಸರ್. ಸೊ ಚೀಪ್ ಅಂದ್ರೆ ಚೀಪ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಯಾರು ಅಲ್ವಾ? ಸೊ ಚೀಪ್ ಹೆಂಗ್ ಸಾಧ್ಯ, ಎಲ್ಲಿಂದ ಬರುತ್ತೆ? ದನಕ್ಕೇನಾದ್ರೂ ಬಾಯಿ ಇದ್ದಿದ್ರೆ ಅದ್ರ ಬಾಯಿ ವಾಪಸ್ ಹೋಗೋ ತನಕ ಬೈದಿರ್ತಿತ್ತು ಇವ್ರನ್ನ. ನಿಜ, ಅದಂತೂ ಸತ್ಯ. ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಿದೀವಿ ಕಾಮನ್ ಸೆನ್ಸ್ ಇರೋರ್ಗೆ, ಮನುಷ್ಯತ್ವ ಇರೋರ್ಗು, ಸೆನ್ಸಿಟಿವ್ ಆಗಿರೋರ್ಗೆ ಅನ್ಸುತ್ತೆ ಏಯ್ ಅದಕ್ಕೆ ಹಾಕ್ಬೇಕಪ್ಪ, ಹುಲ್ಲು ಹಾಕ್ಬೇಕು, ಹಿಂಡಿ ತರಬೇಕು, ಬೂಸ ಅಂತ ಕರೀತಾರೆ ನಮ್ಮ ಕಡೆ, ಹಿಂಡಿ ಅಂತ ಕರೀತಾರೆ, ಶೇಂಗಾ ಹಿಂಡಿ, ಕರೆಕ್ಟ್, ಬೂಸ, ಅದಕ್ಕೆ ಒಳ್ಳೆ ಹುಲ್ಲು, ಒಣ ಹುಲ್ಲು, ಹಸಿ ಹುಲ್ಲು, ಹಸಿ ಹುಲ್ಲು ಚೆನ್ನಾಗಿ ಬೇಯುತ್ತೆ. ಕೆಲವರೆಲ್ಲ ಈ ಪ್ರಗತಿಪರ ಕೃಷಿಕರೆಲ್ಲ ನಾನು ನೋಡ್ತಿರ್ತೀನಿ, ಇವರು ಹೈಡ್ರೋಫೋನಿಕ್ ಸಿಸ್ಟಮ್ಸಲ್ಲಿ ಈ ಹಸಿ ಹುಲ್ಲನ್ನೆಲ್ಲ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದೆಲ್ಲ ರೈತರಿಗೆಲ್ಲ ತುಂಬ ಚೆನ್ನಾಗಿ ಟಿಪ್ಸ್ ಕೊಡ್ತಾರೆ. ಅವ್ರಿಗೆ ನಂದು ಒಂದು ಹೋಲ್ ಹಾರ್ಟೆಡ್ ವಿಶಸ್ ಅವ್ರಿಗೆ, ಅವ್ರು ಹಿಂಗೆ ಕಂಟಿನ್ಯೂ ಮಾಡಬೇಕು. ಎಜುಕೇಟೆಡ್ ಕ್ಲಾಸ್ ಎಲ್ಲ ವಾಪಸ್ ಬರಬೇಕು ಸರ್ ಅಗ್ರಿಕಲ್ಚರ್ಗೆ. ಹೌದು, ನಿಜ, ಖಂಡಿತ ಅವಾಗಲೇ ಇವೆಲ್ಲ ಪ್ರಾಬ್ಲಮ್ ಸರಿ ಹಾಕಾಗದು. ಎಸ್ ಎಸ್ ಎಸ್, ಖಂಡಿತ ವೀಕ್ಷಕರೇ. ಸೊ ನೋಡಿ, ಒಂದು ಲಿವರ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಸುಮಾರು ನಿಮಿಷಗಳ ಕಾಲ ಮಾತಾಡಿದ್ವಿ. ಸೊ ಇಲ್ಲಿ ನಿಮಗೆ ತುಂಬ ವಿಚಾರಗಳು ಗೊತ್ತಾಯಿತು ಅಂತ ಅನ್ಕೊತೀನಿ. ಸೊ ಗೊತ್ತಾದರೆ ಖುಷಿ, ಅದನ್ನು ಆದಷ್ಟು ಅಳವಡಿಸ್ಕೊಳ್ಳಿ. ನಾನು ಎಲ್ಲೋ ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಈಗ 100%-100% ಬಿಡೋಕ್ಕಾಗಲ್ಲ, ಆದರೆ ಎಲ್ಲೋ ಒಂದು ಕಡೆ ಒಂದು ರೇಷ್ಯೂ ಇಟ್ಕೋಬೇಕು ನಾವು, 70-30 ಈ ಥರ ಏನಾದರೂ ಇಟ್ಕೊಂಡು ಬದುಕಬೇಕು, ಅಥವಾ ಏನಾದರೂ ತಿನ್ನೋದಿದ್ರೆ ಆ ರೇಷ್ಯೂಲ್ ತಿಂದರೆ ಬಹಳ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ರು. ಸೊ ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಂದು ಹೊಸ ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಸ್ಟೇಡಿಯಂ ಹೆಗ್ಗದಷ್ಟು.